ಬಸವನಲ್ಲಿ ನಡೆದಂತಹ ಸ್ವಾತಂತ್ರ್ಯದ ಬಗ್ಗೆ ಬಂದ ಒಂದು ಕಾರ್ಯಕ್ರಮ ನಡೆಯಿತು. ಅಲ್ಲಿ ಎಷ್ಟೊಂದು ಜನರನ್ನು ನಾವು ನೆನಪಿಸಿಕೊಂಡು ಬಾವುಟಗುಡ್ಡೆಯಲ್ಲಿ ಸ್ವಾತಂತ್ರ್ಯ ಚಳವಳಿಯನ್ನು ಹುಟ್ಟುಹಾಕಿ ಬಾವುಟಗುಡ್ಡೆಯಲ್ಲಿ ಸ್ವಾತಂತ್ರ್ಯವನ್ನು ಹುಟ್ಟುಹಾಕಿದ ಯೋಧರನ್ನು ಯಾವ ರೀತಿ ಗಲ್ಲಿಗೇರಿಸಲಾಯಿತು. ನಮ್ಮ ಲೋಕಲ್ ಹಿಸ್ಟ್ರಿ ಗೊತ್ತಿಲ್ಲದೆ ನಾವು ಗ್ಲೋಬಲ್ ಬಗ್ಗೆ ಮಾತಾಡಿದ್ರೆ ಇವತ್ತು ಪ್ರತಿಯೊಬ್ಬರು ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡು ಗೂಗಲ್ ನೋಡ್ತಾರೆ, ಅವರು ನಾವು ನಡೆಯುವ ನೆಲವನ್ನು ನೋಡ್ತಾ ಇಲ್ಲ. ನೀವು ಮೇಲೆ ನೋಡ್ತಾ ವಿಶ್ವ ನೋಡ್ತಾ ಬಂದ್ರೆ ನಡೆಯುವ ನೆಲ ನೋಡದಿದ್ರೆ ಎಡವಿರಿ, ಮತ್ತೆ ಎಡವಿ ಬಿದ್ದ ಮೇಲೆ ಮುಖ ಬಣ್ಣ. ಮೊದಲಿಗೆ ನಾವಿರುವ ನೆಲ ಗೊತ್ತಿರಬೇಕು, ನಮ್ಮ ನೆಲ ಗೊತ್ತಿರಬೇಕು, ನಮ್ಮ ಜಲ ಗೊತ್ತಿರಬೇಕು, ನಮ್ಮ ಸಂಸ್ಕೃತಿ ಗೊತ್ತಿರಬೇಕು. ನಾವು ಯಾರು ಅಂತ ಗೊತ್ತಿಲ್ಲದೆ ನಾನು ಬೇರೆ ಆಗ್ತೀನಿ ಅಂತ ಹೊರಟವರು ಯಾರೂ ಜೀವನದಲ್ಲಿ ಸಫಲರಾಗಲಿಲ್ಲ. ಅಮೃತ ಭಾರತಿಗೆ ಕನ್ನಡ ಭಾರತೀಯ ಕಲ್ಪನೆಯ ವಿಷಯ ಅದು. ಮೊದಲು ನಮ್ಮನ್ನ ತಿಳ್ಕೊಳ್ಬೇಕು, ನಮ್ಮ ಹೆಬ್ಬರಿಯನ್ನು ತಿಳ್ಕೊಳ್ಬೇಕು, ನಮ್ಮ ಜಿಲ್ಲೆಯನ್ನು ತಿಳ್ಕೊಳ್ಬೇಕು, ನಮ್ಮ ಕರ್ನಾಟಕದ ಮುಖಾಂತರ ದೇಶವನ್ನು ತಿಳ್ಕೊಳ್ಬೇಕು. ನಾನು ಇದ್ರೆ ಜಗತ್ತು ಇದೆ, ನಾನು ಇಲ್ಲದಿದ್ರೆ ಜಗತ್ತೇ ಇಲ್ಲ. ನಮ್ಮ ಸ್ವಾಭಿಮಾನವನ್ನು ಬೆಳೆಸಿಕೊಳ್ಳುವ ಕೆಲಸವನ್ನು ಮಾಡುವಂತಹದ್ದು ಈ ಕಾರ್ಯಕ್ರಮದ ಉದ್ದೇಶ. ಹಾಗಾಗಿ ಧೈರ್ಯದಿಂದ ಮಾನವಿಕ ಸಂಘದ ಉದ್ದೇಶ, ನಮ್ಮ ಆರ್ಟ್ಸ್ ಮಕ್ಕಳು ಅಂತ ಹೇಳಿದ್ರೆ ಬಹಳ ಜನ ತಿಳ್ಕೊಂಡಿದ್ದಾರೆ, ಇವರಿಗೇನು ಗೊತ್ತಿರಲ್ಲ, ಅದಕ್ಕಾಗಿ ಇವರು ಆರ್ಟ್ಸ್ ತಗೊಂಡಿದ್ದಾರೆ. ಅಲ್ಲೂ ಸಲ್ಲದವರು ಇಲ್ಲೂ ಸಲ್ಲದವರು ಆರ್ಟ್ಸಿಗೆ ಬಂದಿದ್ದಾರೆ. ಬಹುಶಃ ಈ ಜಗತ್ತಿನಲ್ಲಿ ಯಾರಾದರೂ ಒಳ್ಳೆಯ ವ್ಯಕ್ತಿಗಳಲ್ಲಿ ಲೀಡರ್ಸ್ ಆಗಿದ್ರೆ ಅವರು ಒಂದೋ ಆರ್ಟ್ಸ್ ಸ್ಟ್ರೀಮಿಂದ ಬಂದವರು, ಅಥವಾ ಅವರು ಕಂಪ್ಯೂಟರೋ ಸೈನ್ಸೋ ಏನೋ ಓದುವಾಗ ಅದರ ಜೊತೆಗೆ ಆರ್ಟ್ಸ್ ಅನ್ನ ಕಲಿತವರು. ನೀವು ಒಂದು ಹೆಸರು ಹೇಳಿ ನಾನು ಅದನ್ನು ಪ್ರೂವ್ ಮಾಡ್ತೇನೆ. ಹೌದಲ್ಲ, ನೀವು ರಾಷ್ಟ್ರಪತಿಗಳ ಹೆಸರುಗಳನ್ನು ಹೇಳಿ, ನೀವು ಸೈಂಟಿಸ್ಟ್ಗಳ ಹೆಸರನ್ನು ಹೇಳಿ, ನೀವು ಎ ಪಿ ಜೆ ಅಬ್ದುಲ್ ಕಲಾಂ ಬಗ್ಗೆ ಹೇಳಿ. ಆದರೆ ಎ ಪಿ ಜೆ ಅಬ್ದುಲ್ ಕಲಾಂ ಸಾಹಿತ್ಯದ ಬಗ್ಗೆ ಎಂತ ಆಸಕ್ತಿ? ನೀವು ಬಿಲ್ ಗೇಟ್ಸ್ ಹೇಳಬಹುದು, ಬಿಲ್ ಗೇಟ್ಸ್ ಎಂತಹ ಅದ್ಭುತ ಓದುಗ, ಎಷ್ಟು ಓದ್ತಾನೆ, ಎಷ್ಟು ಫಿಕ್ಷನ್ ಅನ್ನು ಓದ್ತಾನೆ, ಎಷ್ಟು ಸಿನಿಮಾ ನೋಡ್ತಾನೆ. ಆರ್ಟ್ಸ್ ಬಗ್ಗೆ ಕಲ್ಪನೆ ಇರುವುದು, ನೀವು ನ್ಯೂಟನ್ ಹೇಳ್ಬೋದು, ಐನ್ಸ್ಟೈನ್ ಹೇಳ್ಬೋದು, ಯಾರನ್ನೇ ತಗೊಳ್ಳಿ, ರಾಮಾನುಜನ್ ಹೇಳಿ, ಮ್ಯಾಥ್ಸ್ನ ಅದ್ಭುತ ಪ್ರತಿಭೆ ಅಂತ ಹೇಳ್ತೇವೆ. ಅವರು ವರ್ಷಕ್ಕೆ ಒಂದು ತಿಂಗಳು ರಜೆ ತಗೊಂಡು ಮ್ಯಾಥ್ಸ್ ಅನ್ನ ಕಂಪ್ಲೀಟ್ ಬಿಟ್ಟು ಶೇಕ್ಸ್ಪಿಯರ್ನ ಪುಸ್ತಕಗಳನ್ನು, ಸಾಹಿತ್ಯದ ಪುಸ್ತಕಗಳನ್ನು, ಕಾಳಿದಾಸನ ಪುಸ್ತಕಗಳನ್ನು ಓದ್ತೀವಿ. ಸಿ ಎನ್ ಆರ್ ರಾವ್ ಹೇಳಿದ್ರೆ ಅವರು ಈಗಲೂ ಕೂಡ ಭಗವದ್ಗೀತೆ ಮತ್ತು ಕನ್ನಡದ ಸಾಹಿತ್ಯವನ್ನು ಕೂತ್ಕೊಳ್ಳುವಂತಾರೆ, ಡಿ ಎಸ್ ಎಸ್ನ ಕವನಗಳನ್ನು ಬಾಯ್ಪಾಠ ಹೇಳ್ತಾರೆ. 83 ವರ್ಷ ಯಾವುದೇ ಸೈಂಟಿಸ್ಟ್ ತಗೊಂಡ್ರೆ ಅವನಿಗೆ ಸೈನ್ಸ್ನ ಜೊತೆಗೆ ಕಲೆಗಳ ಬಗ್ಗೆ ಆಸಕ್ತಿ ಇದೆ ಅಂತ ಹೇಳಿದ್ರೆ ನಮ್ಮ ಆರ್ಟ್ಸ್ ವಿದ್ಯಾರ್ಥಿಗಳಿಗೂ ಕೂಡ ಆರ್ಟ್ಸ್ನ ಸಬ್ಜೆಕ್ಟ್ಗಳಿಗೆ ಸ್ವಲ್ಪ ಸೈನ್ಸ್ ಗೊತ್ತಿರಬೇಕಾಗುತ್ತೆ. ಎನ್ ಇ ಪಿ ಯಲ್ಲಿ ನಾವು ಆರ್ಟ್ಸ್ ಸೈನ್ಸ್ ಅಂತ ಬೇರೆ ಮಾಡೋದಿಲ್ಲ. ನಮ್ಮನ್ನು ನಾವು ತಿಳ್ಕೊಂಡವರಿಗೆ ನಾವು ದೊಡ್ಡರು, ನಾವು ಬುದ್ಧಿವಂತರು ಅಂತ ತಿಳ್ಕೊಂಡು ನಾವು ಪ್ರಯತ್ನ ಮಾಡಿದ ಮೇಲೆ ನಾವು ಬುದ್ಧಿವಂತರು. ನೀವು ಏನಾಗ್ತೀರಿ ಅನ್ನೋದು ನಿಮ್ಮ ಕೈಯಲ್ಲಿದೆ. ಕಾಲೇಜಕ್ಕೆ ಪೂರಕವಾಗಿ ಕೆಲಸವನ್ನು ಮಾಡ್ತಾ ಇದೆ. ನನಗೆ ಬಹಳ ಹೆಮ್ಮೆ ಅನಿಸುತ್ತೆ. ಅರುಣಾಚಲ್ ಸರ್ ಇರ್ಬೋದು, ಶುಭಾ ಮೇಡಮ್ ಇರ್ಬೋದು, ಜ್ಯೋತಿ ಮೇಡಮ್ ಇರ್ಬೋದು, ಈ ವರ್ಷ ಹೊಸದಾಗಿ ಇಬ್ರು ಬಂದವರು ಸೇರಿಕೊಂಡು ಹಿಂದೆ ನೋಡಿ ಕಾಮರ್ಸ್ ಡಿಪಾರ್ಟ್ಮೆಂಟ್ನವರು ಬಂದು ಸೇರಿಸಿಕೊಂಡಿದ್ದಾರೆ. ಪ್ರದೀಪ್ ಇರ್ಬೋದು, ವಿಘ್ನೇಶ್ ಇರ್ಬೋದು, ಎಲ್ಲರೂ ಕೂಡ ಒಂದು ಚರಿತ್ರೆಗೆ ಸಂಬಂಧಪಟ್ಟ ಕಾರ್ಯಗಳಲ್ಲಿ ಭಾಗವಹಿಸ್ತಾರೆ ಅಂತ ಹೇಳಿದ್ರೆ ಇಲ್ಲಿ ಒಳ್ಳೆಯದು ನಡೀತಾ ಇದೆ ಅಂತೇಳಿ ನಮ್ಮ ಟೀಚರ್ಸ್ ಗಮನಿಸ್ತಾ ಇದ್ದಾರೆ. ಆ ದಾರಿಯನ್ನು ನೀವು ಫಾಲೋ ಮಾಡಿದರೆ ನಿಮಗೂ ಒಳ್ಳೆಯದಿದೆ. ಪರೀಕ್ಷೆಗಳನ್ನು ಬರೆಯೋದು ಮಾರ್ಕಿಗೆ ಅಲ್ಲ, ಗೆಲ್ಲೋದಕ್ಕೆ, ನಮ್ಮನ್ನು ನಾವು ತಿಳ್ಕೊಳ್ಳಿ. ಕಷ್ಟಗಳನ್ನು ಎದುರಿಸಿ ಗೆದ್ದವನೇ ಜಾಣ. ಕಷ್ಟಗಳು ಇರಬಾರ್ದು ದೇವರೇ ಅಂತೇಳಿ ಹರಕೆ ಒಂದು 10 ರೂಪಾಯಿ ಹಾಕಿದವ ನಷ್ಟ ಮಾಡ್ಕೊಳ್ತಾನೆ. ಇದ್ದ ಕಷ್ಟವನ್ನು ಪರಿಹರಿಸಿಕೊಂಡು ಮುನ್ನೋಗಿದವ ಇವತ್ತಲ್ಲ ನಾಳೆ ಒಳ್ಳೆಯ ವ್ಯಕ್ತಿಯಾಗಿ ಬಾಳ್ತಾನೆ. ಸೊ ಬಿ ಪ್ರಿಪೇರ್ ಟು ಫೇಸ್ ಚಾಲೆಂಜಸ್. ಶಿವನ್ ಕ್ವಾರ್ಟರ್ಸ್ ಬಗ್ಗೆ ನಾನು ಜಾಸ್ತಿ ಹೇಳೋದಿಲ್ಲ, ಯಾಕೆ ಹೇಳಿದರೆ ಬಹುಶಃ 1992 ನಾನು ಅವರೊಟ್ಟಿಗೆ ಸತತವಾಗಿ ಅಧ್ಯಾಪನವನ್ನು ಮಾಡಿದ್ದೇನೆ, ಅಧ್ಯಯನವನ್ನು ಮಾಡಿದ್ದೇನೆ. ಕೊಕ್ಕಡೆ ಸಾಹಿತ್ಯಕ್ಕೆ ಅವರು ಪುಸ್ತಕ ಬರೆಯುವಾಗ ನಾನು ಅದನ್ನು ಓದಿ ಕೆಲವೊಮ್ಮೆ ಗೇಲಿ ಮಾಡಿದ್ದು ಇದೆ. ಬಹಳ ಸ್ನೇಹಮಯದಿಂದ ನಮ್ಮ ವೃತ್ತಿ ಜೀವನ ಈವರೆಗೆ ಸಾಗಿ ಬಂದಿದೆ. ಅವರ ಬಗ್ಗೆ ಹೇಳಿದರೆ ನನ್ನ ಸ್ನೇಹಿತ ನಿಮ್ಮ ಮಗಳಿದ ತಪ್ಪಾಗಿ ಮತ್ತು ಇತಿಹಾಸದ ಬಗ್ಗೆ ಒಬ್ಬ ಅತ್ಯುತ್ತಮ ಉಪನ್ಯಾಸಕನಾಗಿ ಉತ್ತಮ ಪುಸ್ತಕಗಳನ್ನು ಬರೆದು ಕಳೆದ ಸಾರಿ ಕೊರೋನಾ ಬಂದಾಗ ನಮ್ಮ ವಿದ್ಯಾರ್ಥಿಗಳಿಗೆ ಪಾಠ ಮಾಡಲಿಕ್ಕಾಗದೇ ಇದ್ದಾಗ ಫೈನಲ್ ಬಿ ಎ, ಸೆಕೆಂಡ್ ಬಿ ಎ, ಫಸ್ಟ್ ಬಿ ಎಗೆ
ಅವರೇ ಮಾಡಿದ ಪವರ್ ಪಾಯಿಂಟ್ ಪಾಠಗಳನ್ನ ನೋಟ್ಸ್ ಗಳನ್ನ ಪಿಡಿಎಫ್ ಗಳನ್ನ ನನಗೆ ಕಳಿಸಿ ನಿಮ್ಮ ಮಕ್ಕಳಿಗೆ ಕೊಡಿ ಚೆನ್ನಾಗಿ ಓದಿ ಹೇಳಿ.